ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಒಂದು ಬೆಳವಣಿಗೆ ಆಗಿದೆ. ಏನು ಅಂತಂದರೆ, ನಮ್ಮ ರಾಜ್ಯಕ್ಕೆ ಒಬ್ಬ ಸಾಂಸ್ಕೃತಿಕ ನಾಯಕ ಅಂಥೇಳಿ ಚರಿತ್ರೆಯಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಬಸವಣ್ಣವರನ್ನು ಆ ಸ್ಥಾನದಲ್ಲಿ ಇರಿಸಬೇಕು ಅಂಥೇಳಿ ತೀರ್ಮಾನ ಮಾಡಿದೆ. ಯಾರದ್ದೇನು ಅದಕ್ಕೆ ಅಭ್ಯಂತರೂ ಇಲ್ಲ. ಆದರೆ ಈ ಇಂತಹ ಪ್ರಕ್ರಿಯೆ ಅಗತ್ಯನೇ ಅನ್ನೋದು ಮೂಲಭೂತವಾದಂಥ ಪ್ರಶ್ನೆ. ಯಾರು ಸಾಂಸ್ಕೃತಿಕ ಪ್ರತಿಮೆ, ಯಾರು ಸಾಕಾರ ರೂಪದಿಂದ ನಾವೆಲ್ಲ ಉತ್ತೇಜಿತಗೊಳ್ತೇವೆ ಅಂತಂದರೆ ಎಲ್ಲ ಕಾಲದಲ್ಲೂ ಯೋಚನೆ ಮಾಡ್ತಾನೆ ಬಂದಿದ್ದೆ. ಆದರೆ ಹೀಗೆ ಯಾರನ್ನಾದರೂ ಸಾಂಸ್ಕೃತಿಕ ನಾಯಕ ಅಂತ ಹೆಸರಿಸುವಾಗ ನಾವು ಪುರಸ್ಕರಿಸೋದು ಯಾವುದೋ ಒಂದು ಜೀವನ ವಿಧಾನವನ್ನು, ಯಾವುದೋ ಒಂದು ಚಿಂತನಾ ಮಾರ್ಗವನ್ನು. ಯಾಕೆಂದರೆ ಇದು ಬರೀ ಘೋಷಣೆ ಆಗದೆ ಹೋಗಬೇಕಾದ್ರೆ ಅದು ನೇರವಾಗಿ ಜೀವನ ವಿಧಾನಕ್ಕೆ ಸಂಬಂಧಪಟ್ಟಂಥದ್ದಾಗಬೇಕು, ಸಾಮಾಜಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂಥದ್ದಾಗಬೇಕು. ಒಂದು ಸಾಮಾಜಿಕ ಸಾಂಸ್ಕೃತಿಕ ಚಳುವಳಿ ಮೂಲತಃ ಜನತೆಯನ್ನು ಒಂದಾಗಿಸ್ತಕ್ಕಂಥದ್ದಾಗಿರಬೇಕು ಅನ್ನೋದು ಬಹಳ ಪ್ರಸ್ತುತವಾದಂಥ ವಿಷಯ. ಅದರ ಧ್ಯೇಯೋದ್ದೇಶಗಳು ನಿಖರವಾಗಿರಬೇಕು. ನಮ್ಮ ಸಂವಿಧಾನ ಇದ್ದ ಹಾಗೆ ಉದಾಹರಣೆಗೆ, ಇಂದಿನ ಜೀವನದ ಯಾವುದೇ ಪ್ರತ್ಯೇಕವಾದಂಥ ಒಂದು ಸನ್ನಿವೇಶವನ್ನು ನೀವು ತೆಗೆದುಕೊಂಡ್ರೂ ಇದು ಸರಿಯಾದಂಥದ್ದು, ಇದು ವರ್ಜ್ಯವಾದಂಥದ್ದು ಅನ್ನೋ ಹೇಳೋ ಕೆಲಸನ ನಮ್ಮ ಸಂವಿಧಾನ ಮಾಡುತ್ತೆ ನೋಡಿ. ಆದರೆ ಬಸವಣ್ಣನವರ ಚಳುವಳಿಯಲ್ಲಿ ವ್ಯಕ್ತಿಗಳ ಪಾರಸ್ಪರಿಕ ಸಂಬಂಧದ ಮೌಲಿಕತೆ ಕೂಡ ಸೇರಿದೆ. ನೇರವಾಗಿ ಹೇಳಿದರು ನೋಡಿ, ವ್ಯಂಜಿತವಾಗಿರುವಂಥದ್ದು ಕೆಲವಿರುತ್ತೆ, ವಾಚ್ಯವಾಗಿರುವಂಥದ್ದು ಕೆಲವಿರುತ್ತೆ. ಈ ಚಳುವಳಿಯಲ್ಲಿ ವಾಚ್ಯವಾಗಿರೋದಕ್ಕಿಂತಲೂ ಚರಿತ್ರೆಯ ದೃಷ್ಟಿಯಿಂದ ವ್ಯಂಜಿತವಾಗಿರತಕ್ಕಂಥ ಅಂಶಗಳು ಬಹಳ ಪ್ರಧಾನ. ಒಂದು ಸ್ಥಿತ್ಯಂತರದ ನಿರ್ಮಾಣದ ನಿರ್ವ್ಯಾಜ ಉತ್ಸಾಹ, ಅದನ್ನು ನಾವು ಈ ಚಳುವಳಿಯಲ್ಲಿ ಕಾಣ್ತಕ್ಕಂಥದ್ದು. ಆತ್ಮಾವಲೋಕನಕ್ಕೆ ಸದಾ ಮುಂದಾಗತಕ್ಕಂಥ ಒಂದು ವಿಶೇಷ ಗುಣವನ್ನು ಈ ಚಳುವಳಿ ಹೊಂದಿತ್ತು ನೋಡಿ. ಇಲ್ಲೊಂದು ವಚನ ಇದೆ, ಅನುಭಾವಿಯ ಪರಿಯ ಹೇಳಿದ ಕೇಳಿರಣ್ಣ, ನೀರ ಮೇಲಣ ತೆಪ್ಪದಂತೆ ಸಮುದ್ರದೊಳಗಿನ ಬೆಂಗುಂಡಿನಂತೆ ಇರಬಲ್ಲಡೆ ಅನುಭಾವಿಗಳೆಂಬನಯ್ಯ, ವಚನಗಳ ಓದಿ ವಚನಗಳ ಕೇಳಿ ಕಂಡ ಕಂಡ ಠಾವಿನಲ್ಲಿ ಬಂಡು ಗೆಲೆವ ಜಗ ಭಂಡರ ಆತ್ಮತೇಜಕ್ಕೆ ತಿರುಗುವ ವೇಷಧಾರಿಗಳ ಕಂಡು ಅನುಭಾವಿಗಳೆಂದರೆ ಅಮೋಘ ನರಕ ತಪ್ಪದು ಕಾಣ ಮುಗೇಶ್ವರ. ಅಂದರೆ ಬೂಟಾಟಿಕೆ ಯಾವುದರಲ್ಲೂ ಇರೋದಕ್ಕೆ ಸಾಧ್ಯ, ಯಾವತ್ತೂ ಅಂಥದ್ದು ಇರಲೇ ಇಲ್ಲ, ಎಲ್ಲ ಅಮೋಘವಾಗಿ ಇತ್ತು ಅಂತೇಳಿ ನಾವೇನು ಭಾವಿಸ್ಬೇಕಾದಿಲ್ಲ. ಅಂದರೆ ಈ ಚಳುವಳಿಯ ವೈಶಿಷ್ಟ್ಯ ಏನು ಅಂದರೆ, ಆತ್ಮಾವಲೋಕನಕ್ಕೆ ಸದಾ ಸಿದ್ಧವಾಗಿರತಕ್ಕಂಥ ಒಂದು ಮನಸ್ಸು. ಎಲ್ಲರೂ ವಚನ ಅಂದ ತಕ್ಷಣ ಸಾಮಾನ್ಯವಾಗಿ ಜ್ಞಾಪಿಸ್ಕೊಳ್ಳೋದು ಇವರ ಇವನಾರವ ಎಂದೆನಿಸದಿರಯ್ಯ. ನನ್ನ ಪ್ರಕಾರ ಈ ಒಂದು ವಚನದಲ್ಲಿ ಇಡೀ ಚಳುವಳಿಯ ಮೂಲಭೂತವಾದಂಥ ಆಶಯ ಪ್ರತಿಫಲಿತವಾಗಿದೆ ಅಂತ. ಯಾರನ್ನೋ ನಮ್ಮ ರಾಜ್ಯದಲ್ಲಿ ಪಂಕ್ಚರ್ ಹಾಕೋರು ಅಂತ ಹೇಳಿದ್ರು ಯಾರೋ ಒಬ್ಬರು. ಪಂಕ್ಚರ್ ಹಾಕೋ ಜನ, ನಂತರ ಕ್ಯಾಮ್ರಾ ಹಿಡ್ಕೊಂಡು ಓಡಾಡೋ ಜನ, ಹೀಗೆ ಪ್ರತ್ಯೇಕಗೊಳಿಸಿ ಯಾರೋ ಕನಿಷ್ಠರು ಯಾರೋ ಉತ್ತಮರು ಅನ್ನತಕ್ಕಂಥ ರೀತಿಯಲ್ಲಿ ವ್ಯವಹಾರ ಮಾಡೋದಿದೆಯಲ್ಲ, ಆ ದುರ್ಭಾವನೆಯು ಸಲ್ಲದು ಅಂತ ಹೇಳೋದು ಈ ವಚನಗಳ ಚಳುವಳಿಯ ಅತ್ಯಂತ ಪ್ರಮುಖವಾದಂಥ ಒಂದು ಕೆಲಸ, ಪ್ರಮುಖವಾದಂಥ ಆಕಾಂಕ್ಷೆ ಅಂತಲೂ ಹೇಳ್ಬೋದು. ನಾವೆಲ್ಲ ಪ್ರಾರ್ಥನೆ ಹೇಳುವಾಗ ತ್ವಯಾ ಸುಖಂ ವರ್ಧಿತೋಹಂ, ನಮ್ಮ ಭೂಮಿ ತಾಯಿ ಹೇಳೋದು, ಏನಮ್ಮ ತಾಯಿ ಯಾವಾಗಲೂ ನಮ್ಮನ್ನು ಸುಖವಾಗಿ ಬೆಳೆಸಿದ್ದೀಯ, ಹೇಳೋದು ಸುಖವಾಗಿ ಬೆಳೆಸಿದ್ದೀಯ ಅಂತ. ಅದು ಅನುಭವಕ್ಕೆ ಬಂದಿರೋದನ್ನು ನೋಡಿದ್ರೆ ಎಷ್ಟೋ ಜನ ಕಷ್ಟಕಾರ್ಪಣ್ಯಗಳಿಗೆ ಸಿಲುಕಿರೋದನ್ನು ನಾವು ಕಂಡೇ ಕಾಣ್ಕೋತೇವೆ.
ಅಂದರೆ ಯಾವುದನ್ನು ಒಂದು ಭಾವಿಸ್ಕೊಳ್ಳೋದಷ್ಟೇ ಅಲ್ಲ, ಅದು ಮೂರ್ತವಾಗಿ ಅನುಭವಕ್ಕೆ ಬರಬೇಕು. ನಮ್ಮದು ಬಹುತ್ವದ ಸಮಾಜ ಅಂತ ನಾವು ಹೇಳ್ತೇವೆ. ಬಹುತ್ವಕ್ಕೆ ಮನ್ನಣೆ ಕೊಟ್ಟಂಥದ್ದು ನಮ್ಮ ಇತಿಹಾಸದಲ್ಲಿ ಹಾಸುಹೊಕ್ಕಾಗಿದೆ ಅಂತೇವೆ. ಆದರೆ ಅದನ್ನು ಕೇವಲ ಭಾವಿಸ್ಕೊಳ್ಳೋದಲ್ಲ, ನಿಜಕ್ಕೂ ಕೂಡ ಅನುಭವಿಸುವಂಥ ಸಂದರ್ಭ ಇರಬೇಕು. ಮೂರ್ತವಾಗಿ ಅದು ಅನುಭವಕ್ಕೆ ಬರೋ ಹಾಗಿರಬೇಕು. ಚಿತ್ರದುರ್ಗದಲ್ಲಿ ಯಾರೋ ಒಬ್ಬರು ಆಕೆ ದಾಸ ಪರಂಪರೆಗೆ ಸೇರಿ ಒಂದು ಅವರು ಒಂದು ವಚನ ಬರೆದ, ಇತ್ತಿತ್ತ ಬಾರೆಂದು ಹೇಳುವವರಿಲ್ಲದಿದ್ದರೆ ಜೀವನ ವ್ಯರ್ಥ ಕಣಯ್ಯ ಅಂತ. ಇತ್ತಿತ್ತ ಹತ್ರಕ್ಕೆ ಬಂದು ಕರೆಯುವಂಥವ್ರು ಇಲ್ಲದೇ ಇದ್ದರೆ ಯಾರು ನಮ್ಮನ್ನು ಅತ್ತತ್ತ ಹೋಗು ಅತ್ತತ್ತ ಹೋಗು ಅಂತ ಹೇಳುವರೇ ಇದ್ದೆ. ಅವ್ರ ಜೀವನವೂ ವ್ಯರ್ಥ, ನಮ್ಮ ಜೀವನವೂ ವ್ಯರ್ಥ. ಬಸವಣ್ಣನವರ ಕಾಲದ ಸಮಾಜದ ಕಠೋರ ಸತ್ಯಗಳು ಏನಾಗಿದ್ವು? ಏನೂ ಇಲ್ಲೇ ಇಲ್ಲ. ಏನೂ ಇಲ್ಲದೇ ಇದ್ದ ಅಂತಹ ದೊಡ್ಡ ಚಳುವಳಿ ಬೇಕಾಗಿರ್ತಾರೆ. ಅಸಾಂಗತ್ಯ ಅನ್ನೋದು ಬೇಕಾದಷ್ಟು ಇದ್ದಾಗಲೇ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡೋರು ಯಾರು ಬರ್ತಾರೆ ಅವರನ್ನು ನಾವು ಪೂಜ್ಯರು ಅಂತ ಗುರುಸ್ತೇವೆ. ವಚನಕಾರರು ತಮ್ಮ ಎದುರು ಕಂಡು ನಾನು ನೋಡ್ತಾ ಇದ್ದರು ಆ ಸನಾತನಿಗಳ ಹಿಡಿತ ನೋಡಿ. ಆ ಕಾಲದಲ್ಲಿ ಅಗ್ರಹಾರಗಳನ್ನೇ ದಾನ ಮಾಡ್ತಾಯಿದ್ವಿ. ಒಟ್ಟೊಟ್ಟಿಗೆ ಮನೆಗಳು ಯಾರು ಕೊಡ್ತಾ ಇದ್ದಿದ್ದು? ಯಾವುದೋ ಒಂದು ವರ್ಗದವರಿಗೆ ಮಾತ್ರವೇ ಅದನ್ನು ಕೊಡ್ತಾ ಇದ್ದಿದ್ದು. ಅಂದರೆ ದುರ್ಭರವಾದ ತೆರಿಗೆಗಳನ್ನು ಸಂದಾಯ ಮಾಡಬೇಕಾಗಿತ್ತು ಜನಸಾಮಾನ್ಯರು. ಎಂತೆಂಥದ್ದಕ್ಕೆ ಯಾರದ್ದೋ ಒಂದು ಮನೆಯಲ್ಲಿ ಮಹಿಳೆ ಕನ್ನಡಿ ಇಟ್ಕೊಂಡಿದ್ದಾಳೆ ಅಂದರೆ ಅದಕ್ಕೆ ತೆರಿಗೆ ಹಾಕ್ತಾಯಿದ್ದು ಆ ಕಾಲದಲ್ಲಿ. ಅಂದರೆ ದುರ್ಭರವಾದಂಥ ತೆರಿಗೆಗಳ ಸಂದಾಯ ಮಾಡಬೇಕಾದಂಥ ವ್ಯವಸ್ಥೆ, ಭೂಮಾಲೀಕರಲ್ಲಿ ಊಳಿಗ ಮಾಡ್ತಾ ಇದ್ದಂಥ ಬೃಹತ್ ಜನಸಾಮಾನ್ಯರ ವರ್ಗ, ಇವೆರಡರ ನಡುವೆ ತಿಕ್ಕಾಟ ಇದ್ದೇ. ಇಂಥವುಗಳ ಮಧ್ಯೆ ಅಂದರೆ ಇಷ್ಟೊಂದು ಅಸಂಗತವಾಗಿರ್ತಕ್ಕಂಥ ಸಂಕೀರ್ಣವಾದಂಥ ಸಂಘರ್ಷ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಸಮವಾಯ ಸಂಬಂಧ ಏರ್ಪಡಿಸುವ ವಾಂಛೆ, ಅದಕ್ಕೆ ಕ್ರಮಗಳನ್ನು ಹೇಳೋದು ವಚನ ಚಳುವಳಿಯ ಅನನ್ಯವಾದಂಥ ಕೀರ್ತಿ. ಈ ರೀತಿ ಮಧ್ಯಪ್ರವೇಶಕ್ಕೆ ಅದು ಪ್ರಯತ್ನ ಮಾಡಿದ್ದರಿಂದ ಅನುಭವ ಮಂಟಪ ಅನ್ನತಕ್ಕಂಥದ್ದು ಈ ಸಮಾಜದ ಒಂದು ಭಾಗ. ಅದರಿಂದಲೇ ಈ ಚಳುವಳಿ ಅನ್ನತಕ್ಕಂಥದ್ದು ಒಂದು ಸಾರ್ವಕಾಲಿಕವಾದಂಥ ಮೌಲ್ಯವನ್ನು, ಆಕಾಂಕ್ಷೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಚಳುವಳಿ. ಅದು ಯಶಸ್ವಿ ಆಯಿತೇ ಇಲ್ಲವೇ ಅನ್ನೋದು ಬೇರೆ ಪ್ರಶ್ನೆ. ಯಾವ ಕಾಲದಲ್ಲೂ ಸಂಪೂರ್ಣವಾಗಿ ಯಶಸ್ಸನ್ನೇ ಗಳಿಸಿರ್ತಕ್ಕಂಥ ಚಳುವಳಿಗಳು ಬಹಳ ಕಡಿಮೆ. ಅದು ಎಷ್ಟು ಘನವಾದ ಆಶಯವನ್ನು ಅದು ಹೊಂದಿತ್ತು, ಎಷ್ಟು ಅನುಕರಣೀಯವಾದಂಥ ಮೌಲ್ಯಗಳನ್ನು ಅದು ನಿರೂಪಿಸಿತ್ತು, ಅವನ್ನು ಸಾರ್ಥಕಗೊಳಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಲಾಗಿತ್ತು, ಇದು ಅದರ ಕೀರ್ತಿ ಪತಾಕೆ. ಅನುಭವ ಮಂಟಪದ ವೈಶಿಷ್ಟ್ಯ ಏನಂತಂದರೆ ಆವತ್ತಿನ ಸಂಘರ್ಷಗಳನ್ನು ಗುರುತಿಸ್ತಾನೆ, ಅದನ್ನು ಮೀರಿ ಒಂದು ಸಮಾಜವನ್ನು ಹೇಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮಾಡಿದಂಥ ಒಂದು ಪ್ರಯತ್ನ. ಅದಕ್ಕೆ ಸೋಲಿನ ಅನುಭವನೂ ಉಂಟಾಯಿತು, ಅದೆಲ್ರಿಗೂ ಗೊತ್ತಿರೋ ಅಂಶನೇ. ಯಾವ ರೀತಿಯಲ್ಲಿ ಅದು ಮುಕ್ತಾಯ ಆಯಿತು ಆಗಿನ ಕಾಲಕ್ಕೆ ಅಂತ ನೋಡಬೇಕು. ಆದರೆ ಸಂಘಟನೆ ಸಂಕಲ್ಪ ಮುಂದುವರೆದಿದ್ದು ಮುಖ್ಯ. ಅದರಿಂದಲೇ ನಮಗೆ ಅದು ಒಂದು ಮಾರ್ಗದರ್ಶಿ ಸೂತ್ರವನ್ನು ಕೊಡೋದಕ್ಕೆ ಸಾಧ್ಯ. ಅಷ್ಟೊಂದು ವೈರುಧ್ಯಗಳು ಸಂಕಷ್ಟಗಳು ಇದ್ದಂಥ ಸಂದರ್ಭದಲ್ಲಿ ಇವನಾರವ ಅನ್ನೋದಲ್ಲ, ನಾವೆಲ್ಲರೂ ಒಂದು ಅನ್ನೋ ಒಂದು ಭಾವನೆಯನ್ನು ಅದಕ್ಕೆ ಒಂದು ಮೂರ್ತ ಸ್ವರೂಪ ಕೊಡಬೇಕು ಅನ್ನೋ ಉದ್ದೇಶದಿಂದ ಹೊರಟಂಥ ಒಂದು ಚಳುವಳಿ. ಅದರ ನೇತೃತ್ವ ವಹಿಸಿದ್ದವರು ಬಸವಣ್ಣ. ನಾವು ಇಂದು ಯಾವ ಗುರಿ ಇಟ್ಕೋಬೇಕು ಅನ್ನೋದಕ್ಕೆ ಬಹುಶಃ ಇದೇ ರೀತಿಯ ಸಂಘರ್ಷ ಮತ್ತು ಆ ಸಂಘರ್ಷದಿಂದ ಪಾರವಾಗೋದಕ್ಕೆ ಬೇಕಾದಂಥ ಹೋರಾಟ, ಅದರಿಂದ ಮೂಡ್ತಕ್ಕಂಥ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಸಾಂಕೇತಿಕವಾಗಿ ತಿಳಿಸ್ಕೊಡೋದಕ್ಕೆ ಬಸವಣ್ಣನವರ
ಹೆಸರನ್ನು ನಾವು ಇಟ್ಕೊಂಡಿದ್ದೀವಿ ಅಂತ ಭಾವಿಸಬೇಕು. ಸುಮ್ಮನೆ ಯಾವುದೋ ಜಾತಿಯವರಿಗೆ ಒಂದಿಷ್ಟು ಪುಸ್ಲಾಯಿಸೋದಕ್ಕೋಸ್ಕರ ಅದನ್ನೇನಾದರೂ ಮಾಡ್ತಾಯಿದ್ರೆ ಅದಕ್ಕಿಂತಲೂ ದೊಡ್ಡ ಮೂರ್ಖತನ ಇನ್ನೊಂದು ಇರೋದಿಲ್ಲ. ಆಕಾಂಕ್ಷೆ ಏನು? ಬಹುತ್ವದ ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಜೀವನವನ್ನು ಇನ್ನೂ ಸುಭದ್ರಗೊಳಿಸ್ತೀವಿ ಅನ್ನತಕ್ಕಂಥ ಬಸವಣ್ಣನವರು ಸಂಕೇತಿಸ್ತಕ್ಕಂಥದ್ದು ಆ ರೀತಿಯ ಒಂದು ಸಂರಚನೆಯನ್ನು. ಈ ದೃಷ್ಟಿಯಿಂದ ಅವರು ನಮ್ಮ ಸಾಂಸ್ಕೃತಿಕ ಪ್ರತಿಮೆ ಆಗ್ತಾರೆ ಅನ್ನೋದಾದರೆ ಅದು ಸ್ವಾಗತಾರ್ಹ. ಉದಾತ್ತವಾದಂಥ ಧ್ಯೇಯ ಇಟ್ಕೊಳ್ಳೋದು, ಅಂಥ ಒಂದು ಧ್ಯೇಯವನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಮೇರು ಪಂಕ್ತಿಯಲ್ಲಿ ನಿಲ್ಲಿಸಿ, ನೋಡಪ್ಪ ನೀನು ನಮಗೆ ದಾರಿ ತೋರಿಸಿದ್ಯಾ, ನಾವು ಆ ದಾರಿಗೆ ಬರ್ತೇವೆ, ನೀನು ಬಹುತ್ವವನ್ನು ಮನ್ನಿಸಿದೆ, ನಾವು ಬಹುತ್ವವನ್ನು ಪಾಲಿಸ್ತೇವೆ, ಆ ದೃಷ್ಟಿಯಿಂದ ಯಾರೇ ಒಬ್ಬರು ಪ್ರಸ್ತುತರಾಗ್ತಾರೆಯೇ ಹೊರತು ನಾವು ಏನೋ ಮಾಯಾಮಂತ್ರ ಮಾಡ್ತೀವಿ, ಯಾರನ್ನೋ ಶಿಖರಕ್ಕೇರಿಸ್ತೀವಿ. ಬಸವಣ್ಣನಿಗೇನು ಲಾಭ ಆಯಿತು? ನಾವು ಅವನ ಸಾಂಸ್ಕೃತಿಕ ಪ್ರತಿನಿಧಿ ಅಂದರೆ ನಾವು ಅದನ್ನು ನಿಜಕ್ಕೂ ಕೂಡ ಸಾಂಸ್ಕೃತಿಕ ಪ್ರತಿನಿಧಿ ಮಾಡ್ಕೋತೇವಿಯೇ ಅಥವಾ ರಾಜಕೀಯ ದಾಳಗಳಲ್ಲಿ ಇದು ಒಂದು ಅಂತ ಮಾಡ್ತೇವಿಯೇ? ಇದು ಮುಖ್ಯವಾದಂಥ ಪ್ರಶ್ನೆ. ನಾವು ಮುಖ್ಯವಾಗಿ ಸಾಮುದಾಯಿಕ ಜೀವನದ ಮೌಲ್ಯವನ್ನು ಉತ್ತುಂಗಕ್ಕೆ ಏರಿಸಬೇಕು ಅನ್ನೋ ಒಂದು ಆಶಯವನ್ನಿಟ್ಟುಕೊಂಡು ಎಲ್ಲ ಜನಗಳನ್ನು ಸೇರಿಸಿ ಯಾರನ್ನೂ ಪ್ರತ್ಯೇಕ ಅಂತ ಹೇಳಿದೆ, ಒಂದು ಸಮಷ್ಟಿಯನ್ನು ರಚಿಸ್ತಕ್ಕಂಥ ಕೆಲಸ ನಡೀತಲ್ಲ ಅದು ಧ್ಯೇಯ. ಇವತ್ತು ಅದೇ ಧ್ಯೇಯ ಆಗಬೇಕು. ಯಾರನ್ನೇ ಒಬ್ಬನ ತುಚ್ಛೀಕರಿಸಿ ಇವನಿ ಇಂಥವನು ಅವನನ್ನು ದೂರ ಇಡಿ, ಅವನನ್ನು ಮುಟ್ಕೋಬೇಡಿ, ಅವನ ಜೊತೆ ಊಟ ಮಾಡಬೇಡಿ. ಯಾವ ಕಾಲದಲ್ಲಿ ಇದ್ದೀವಿ ಇನ್ನೂ ನಾವು ನಾಗರಿಕತೆ ಸಂಸ್ಕೃತಿಯಲ್ಲಿ? ಅದರಿಂದಲೇ ಯಾವುದೋ ಒಂದು ಮೇಲ್ಪಂಕ್ತಿ ಅನ್ನೋದು ಬೇಕು ಅನ್ನೋ ದೃಷ್ಟಿಯಿಂದ ಹತ್ತಾರು ಜನಗಳನ್ನು ಆಯ್ಕೆ ಮಾಡ್ಕೋಬೋದಾಗಿತ್ತು. ಒಂದು ಸಮುದಾಯವನ್ನು ಪ್ರತಿನಿಧಿಸಿ ಸಂಘಟಿಸಿ ಹೋರಾಟದಲ್ಲಿ ಅವರನ್ನು ತೊಡಗಿಸಿ ಅತಿ ಸಾಮಾನ್ಯರಲ್ಲೂ ಕೂಡ ಈ ರೀತಿಯ ಒಂದು ಪ್ರತಿಭೆ ಹೊರಹೊಮ್ಮುವಾಗಿ ಮಾಡಿದ್ದು ನಾವು ಮಾಡಬೇಕಾದ್ದು ಇವತ್ತಷ್ಟೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.